ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವಾಗ್ಲೂ ನನಗೆ ಜನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು ಜಿಜ್ಞಾಸೆಯಿಂದ ಕೇಳುವುದು ಬಹಳಷ್ಟು ಅಮಾಯಕವಾಗಿ ಕೇಳುವಂತ ಪ್ರಶ್ನೆ ಅದಾನಿ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರಲ್ಲ ಇನ್ಕ್ಲೂಡಿಂಗ್ ಹಿಂಡನ್ ಬರ್ಗರ್ ರಿಸರ್ಚ್ ಕಂಪನಿ ರಾಹುಲ್ ಗಾಂಧಿ ಖರ್ಗೆ ಕಾಂಗ್ರೆಸ್ಸು ಎಡಪಕ್ಷಗಳು ಅವ್ರು ಯಾಕೆ ಕಾನೂನಿನ ಕ್ರಮ ಕೈಗೊಳ್ಳೋದಿಲ್ಲ ಅವ್ರ ಯಾಕೆ ಡ್ಯಾಮೇಜ್ ಕ್ಲೇಮ್ ಮಾಡೋದಿಲ್ಲ ಅವ್ರು ಯಾಕೆ ಡಿಫೆಮೇಷನ್ ಕೇಸ್ ಹಾಕೋದಿಲ್ಲ ಇದು ಯಾವುದು ಮಾಡ್ತಾ ಇಲ್ಲ ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಹಾಗಂತ ಸುಮಾರು ಜನ ನನ್ನೆದ್ರು ಹೇಳ್ತಾ ಇದ್ರು ನನ್ನ ಸುಮ್ಮನಾಗ್ತಾ ಇದ್ದೆ ಯಾಕೆಂದ್ರೆ ನಾವು ಯಾವಾಗಲೂ ನಮ್ಮ ಮಟ್ಟಕ್ಕೆ ನಾವು ಯೋಚನೆ ಮಾಡ್ತೀವಿ ಅದಾನಿ ಅಂತ ಒಬ್ಬ ವಿವಾದಿತ ಉದ್ಯಮೆದಾರ ಜಗತ್ತಿನ ಎರಡನೇ ಅತಿ ಶ್ರೀಮಂತ ಎನ್ನುವಂತ ಹೆಗ್ಗಳಿಕೆ ಪಡೆದಂತ ವ್ಯಕ್ತಿ ಒಂದು ಚಾಲ್ ಆಡುವಾಗ ಒಂದು ಚಸ್ ಒಂದು ಕಾಯಿನ್ ಅನ್ನು ಬಿಡುವಾಗ ಸಾವಿರ ಸಲ ಯೋಚನೆ ಮಾಡ್ಬೇಕಾಗತ್ತೆ ಅದಾನಿ ಒಬ್ಬ ಅದಾನಿಯಾಗಿ ಒಬ್ಬ ವ್ಯಕ್ತಿಯಾಗಿ ಇರೋದಿಲ್ಲ ಆತನ ಸುತ್ತ ಹತ್ತಾರು ಕಂಪನಿಗಳು ಆ ಹತ್ತಾರು ಕಂಪನಿಗಳಿಗೆ ಲಕ್ಷಾಂತರ ಜನ ಷೇರುದಾರರು ಬಂಡವಾಳವನ್ನು ಹೂಡಿರ್ತಾರೆ ನಮ್ಮ ನಿಮ್ಮಂತ ಜನಸಾಮಾನ್ಯರು ಹೀಗಾಗಿ ಆತ ಆಡುವ ಒಂದು ಮಾತು ಆತನ ಒಂದು ಚರ್ಯ ಯಾವಾಗಲೂ ತುಂಬಾ ಲೆಕ್ಕಾಚಾರದಿಂದ ಕೂಡಿರ್ಬೇಕಾದಂತ ಅನಿವಾರ್ಯತೆ ಇರುತ್ತೆ ಎಲ್ರು ಪ್ರಶ್ನೆ ಕೇಳ್ತಾ ಇದ್ರಲ್ಲ ಇಂಡನ್ಬರ್ಗ್ ರಿಸರ್ಚ್ ನವರು ಇಷ್ಟೆಲ್ಲ ಮಾಡಿ ಅವನು ಇಡೀ ಎಂಪೈರ್ನೆ ನಾಶ ಮಾಡಿದ್ರಲ್ಲ ಯಾಕೆ ಹಿಂಡನ್ಬರ್ಗ್ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅದಾನಿ ಅಂತ ಈಗ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಅಮೆರಿಕೆಯ ಪ್ರತಿಷ್ಠಿತ ಲಾ ಕಾನೂನು ತಜ್ಞರಾದಂಥ ವಾಚ್ ಟೆಲ್ ಅನ್ನುವಂಥ ಒಂದು ಲೀಗಲ್ ಫಾರ್ಮ್ ಏನಿದೆ ಅವರಿಗೆ ಮೊಕದ್ದಮೆ ಹೂಡಲಿಕ್ಕೆ ಹಿಂಡನ್ಬರ್ಗ್ ಮೇಲೆ ಮೊಕದ್ದಮೆ ಹೂಡಲಿಕ್ಕೆ ಮತ್ತು ಡ್ಯಾಮೇಜ್ ಕ್ಲೇಮ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾರೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ವಾಚ್ ಲಿಪ್ಟನ್ ರೋಸನ್ ಅಂಡ್ ಕಾರ್ಫ್ ಅನ್ನುವಂಥ ಮೂರು ಕಂಪನಿಗಳು ಒಂದು ಟೀಮ್ ಅದು ಅವರು ಸೇರೀಗ ಹಿಂಡನ್ಬರ್ಗ್ ರಿಸರ್ಚ್ ಮೇಲೆ ದಾವಿಯನ್ನು ಹೂಡ್ತಾರೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆಯೋ ಅಮೆರಿಕ ಡೋ ಜಾನ್ಸ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ತೊಂದರೆ ಆಗಿದೆ ಅಲ್ಲಿ ಕೇಸ್ ಬಿಡುತ್ತೆ ಮೇಲೆ ಭಾರತ ದೇಶದಲ್ಲಿ ನಷ್ಟ ಆಗಿದೆ ಭಾರತದ ಮೇಲೆ ಕೇಸ್ ಹಾಕ್ತಾರೆ ಎಲ್ಲೆಲ್ಲಿ ತಮಗೆ ನಷ್ಟ ಆಗಿದೆಯೋ ಎಲ್ಲ ಕಡೆ ತಮ್ಮ ಡ್ಯಾಮೇಜ್ ಅನ್ನು ಕೊಡಲಿಕ್ಕೆ ಮತ್ತು ತಮ್ಮ ಮೇಲೆ ಆದಂತಹ ಮಾನಹಾನಿ ಏನಿದೆ ಅದಕ್ಕಾಗಿ ಒಂದು ದೊಡ್ಡದಾದಂತಹ ಮೊಕದ್ದಮೆಯನ್ನು ಹೂಡ್ತಾರೆ ವಾಚ್ ವಾಚ್ೆಲ್ ಎಂಥ ಕಂಪನಿ ಅಂದ್ರೆ ನೀವು ಅವ್ರ ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ಳೋದಿರ್ಲಿ ಅವ್ರ ಜೊತೆ ಮಾತುಕತೆ ಆಡ್ಲಿಕ್ಕೆ ಒಂದು ಹಂತದವರೆಗೂ ಒಬ್ಬ ವ್ಯಕ್ತಿಗೆ ಕೆಪಾಸಿಟಿ ಇರಬೇಕು ಅಂತ ಸಾಮರ್ಥ್ಯ ಹೊಂದಿರಬೇಕು ಅಂತ ವ್ಯಕ್ತಿ ಆಗಿರ್ಬೇಕು ಟ್ವಿಟರ್ ಏನಿದೆ ಟ್ವಿಟರು ಕೇಸ್ ಹಾಕಬೇಕಾದಂತ ಸಂದರ್ಭದಲ್ಲಿ ಇದೇ ವಾಚ್ ಟೆಲ್ ಅನ್ನುವಂಥ ಕಂಪನಿಯನ್ನ ಹೈಯರ್ ಮಾಡಿತ್ತು ಅಂದ್ರೆ ಅಂಥ ಮಲ್ಟಿ ನ್ಯಾಷನಲ್ ಕಂಪನಿಗಳು ಅಂತ ದೊಡ್ಡ ದೊಡ್ಡ ಫರ್ಮ್ ಗಳಿದಾವೆ ಅಂಥ ವ್ಯಕ್ತಿಗಳಿಗೆ ಮಾತ್ರ ಇಂಥದೊಂದು ದಾವಿಯನ್ನು ಹೂಡಲಿಕ್ಕೆ ಇಂಥ ಕಂಪ್ನಿಯನ್ನು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗತ್ತೆ ಈಗ ಮುಂದೆ ಯಾವ ಹಿಂಡನ್ಬರ್ಗ್ ರಿಸರ್ಚ್ ಅನ್ನುವಂಥ ಶಾರ್ಟ್ ಸೆಲ್ಲಿಂಗ್ ಕಂಪ್ನಿ ಅದು ಈಗಾಗಲೇ ಇವ್ರ ಮೇಲೆ ಬೇಕಾದಷ್ಟು ಅಮೆರಿಕೆಯಲ್ಲಿ ಮೊಕದ್ದಮೆಗಳಿದ್ದಾವೆ ಅವರ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಲಾಗಿದೆ ಅಮೆರಿಕ ಸರ್ಕಾರ ಇವ್ರನ್ನ ಬ್ಯಾನ್ ಮಾಡಿದೆ ಯಾವುದೇ ಕಂಪನಿಯ ಕುರಿತು ಇವ್ರು ರಿಸರ್ಚ್ ಕೊಡೋ ಹಾಗಿಲ್ಲ ಅಂತ ಒಂದು ಆದೇಶವನ್ನು ಮಾಡಿದೆ ಅಂಥ ಕಂಪನಿ ಮೇಲೆ ಮೊಕದ್ದಮೆ ನಡೆಯುತ್ತೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಆ ಸೆಂಟಿಮೆಂಟ್ ಇದೆಯಲ್ಲ ಮಾರ್ಕೆಟ್ ನಲ್ಲಿ ಹೂಡಿಕೆದಾರರ ಮೇಲೆ ಉಂಟಾದಂತಹ ಸೆಂಟಿಮೆಂಟ್ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದೆಯಲ್ಲ ಅದನ್ನು ವಾಪಸ್ ಪಡೆಯೋದು ಹೇಗೆ ಅನ್ನುವಂತ ಆಲೋಚನೆಯನ್ನ ಗೌತಮ್ ಅದಾನಿ ಮಾಡ್ಬೇಕಾಗತ್ತೆ ಈಗಲೂ ಸಂಸತ್ತಿನಲ್ಲಿ ನಡೀತಾ ಇರುವಂತಹ ಚರ್ಚೆ ಒಂದೇ ಅದಾನಿ ಮೋದಿ ಭಾಯಿ ಭಾಯಿ ಅನ್ನುವಂಥ ಸ್ಲೋಗನ್ ಕೂಗ್ತಾ ಇದ್ದಾರೆ ಅದಾನಿಯನ್ನ ಮೊನ್ನೆ ಇಂಡಿಯಾ ಟಿವಿಯ ರಜತ್ ಶರ್ಮಾ ಅವರು ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಕರೆದಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಒಂದು ಕಾರ್ಯಕ್ರಮ ಅದು ಬಹುಶಃ ಬಹಳಷ್ಟು ಜನ ನೀವು ನೋಡಿರ್ತೀರಿ ಈ ಗೌತಮ್ ಅದಾನಿ ಆಗ್ಲಿ ಮುಖೇಶ್ ಅಂಬಾನಿ ಆಗ್ಲಿ ಚ ಟಿವಿ ಚಾನಲ್ಗಳಲ್ಲಿ ಹೆಚ್ಚು ಬರ್ಲಿಕ್ಕೆ ಇಷ್ಟಪಡೋದಿಲ್ಲ ತಮ್ಮ ವ್ಯವಹಾರಗಳನ್ನ ನೋಡ್ಕೊಂಡಿರ್ತಾರೆ ಮುಖೇಶ್ ಅಂಬಾನಿ ಅಂತೂ ಫ್ರಂಟ್ ಲೈನ್ ನಲ್ಲಿ ಬಂದದ್ದನ್ನು ಬಹಳಷ್ಟು ದಿವಸ ನೋಡೇ ಇರಲಿಲ್ಲ ನಾನು ನೀತಾ ಅಂಬಾನಿ ಅವರು ಬರೋರು ಅವರು ಫೌಂಡೇಶನ್ ಮೂಲಕ ಕಾರ್ಯಕ್ರಮವನ್ನು ಮಾಡೋರು ಅದು ಬಿಟ್ರೆ ಅನಿಲ್ ಅಂಬಾನಿ ಯಾವಾಗಲೂ ಪ್ರಚಾರದಲ್ಲಿರೋರು ಆತ ಪ್ರಚಾರ ಪ್ರಿಯ ಪತ್ನಿ ಟೀನಾ ಅಂಬಾನಿ ಸಿನಿಮಾ ಇಂಡಸ್ಟ್ರಿ ಆಗಿರೋದ್ರಿಂದ ಟೀನಾ ಮುನಿಮ್ ಅವರು ಈ ಟೀನಾ ಅಂಬಾನಿ ಆಗಿದ್ದಾರೆ ಪ್ರಚಾರದಲ್ಲಿದ್ದಂಥ ವ್ಯಕ್ತಿ ಗ್ಲಾಮರ್ ವ್ಯಕ್ತಿ ಮತ್ತು ಅಮಿತಾಬ್ ಬಚ್ಚನ್ ಜೊತೆ ಸಖ್ಯ ಇದ್ದದ್ರಿಂದ ಬಾಲಿವುಡ್ ಜೊತೆ ಬಹಳಷ್ಟು ಜನರ ಸ್ನೇಹ ಇದ್ದದ್ದರಿಂದ ಅನಿಲ್ ಅಂಬಾನಿ ಬಹಳ ಬೇಗ ತಮ್ಮನ್ನ ತಾವು ಸುದ್ದಿ ಮಾಧ್ಯಮಗಳಿಗೆ ತಮ್ಮನ್ನ ತಾವು ಬಲಿ ಕೊಟ್ಬಿಟ್ರು ಬಲಿ ಕೊಟ್ಟರು ಅಂತ ಯಾಕೆ ಹೇಳಿದೆ ಅಂದ್ರೆ ಅವ್ರು ಹೆಚ್ಚು ಪ್ರಚಾರಕ್ಕೆ ಬಂದಿದ್ದರಿಂದಾಗಿ ಅವ್ರು ಇಡೀ ಎಂಪೈರ್ ಅನ್ನ ಕಳ್ಕೋಬೇಕಾಯ್ತು ಧೀರೂಭಾಯಿ ಅಂಬಾನಿ ಯಾವತ್ತೂ ಪ್ರಚಾರವನ್ನು ಅಪೇಕ್ಷಿಸಲಿಲ್ಲ ಮುಖೇಶ್ ಅಂಬಾನಿ ಅಂತೂ ಕಾಣ್ತಾನೆ ಇರಲಿ ಈ ಒಂದು ದಶಕದಿಂದ ಈಚೆಗೆ ನೀವು ಮುಖೇಶ್ ಅಂಬಾನಿಯನ್ನ ಜಾಸ್ತಿ ನೋಡ್ತಾ ಇದ್ರಿ ಮುಂಚೆ ನೋಡಲಿಕ್ಕೆ ಸಾಧ್ಯ ಗೌತಮದಾನಿ ಫೋಟೋ ನೋಡಿದ್ರೆ ಅವ್ರು ಹೇಗೆ ಮಾತಾಡ್ತಾರೆ ಅಂತ ಗೊತ್ತೇ ಗೊತ್ತಿರಲಿಲ್ಲ ಮೊನ್ನೆ ಆಪ್ಕೆ ಅದಾಲತ್ ಕಾರ್ಯಕ್ರಮದಲ್ಲಿ ಮಾಡಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಬಾಣಗಳನ್ನು ಎಸಿತಾ ಇದ್ರು ರಜತ್ ಶರ್ಮಾ ಅವರು ರಜತ್ ಶರ್ಮಾ ಅವರು ಎಷ್ಟು ವ್ಯಂಗ್ಯದೊಂದಿಗೆ ವಿಡಂಬನೆಯೊಂದಿಗೆ ಚಾಟಿಯನ್ನು ಬೀಸ್ತಾರೆ ಅಂದ್ರೆ ಕೇಳಕ್ಕೆ ಖುಷಿ ಆಗತ್ತೆ ಅವ್ರು ಕೇಳ್ತಾ ಹೋಗ್ತಾರೆ ರಾಹುಲ್ ಗಾಂಧಿ ಅವರು ನೀವು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಲಗ್ ಖರೀದಿ ಮಾಡಿಬಿಟ್ಟಿದ್ದೀರಂತೆ ನಿಜಾನ ಅಂತ ಕೇಳಿದ್ರು ಅದಾದ್ಮೇಲೆ ಮೋದಿ ಅವರು ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಇದಕ್ಕೇನು ಹೇಳ್ತೀರಿ ಅಂದ್ರು ಎಲ್ಲ ಪ್ರಶ್ನೆಗಳು ಅತ್ಯಂತ ಸ್ಥಿತಪ್ರಜ್ಞನಾಗಿ ಒಬ್ಬ ಉದ್ಯಮದಾರ ಯಾವ ರೀತಿ ಮಾತನಾಡಬೇಕು ಹಾಗೇ ಮಾತನಾಡಿದ್ರೆ ವಿನ ಪಪ್ಪುವಿನ ಹಾಗೆ ಒಂದೇ ಒಂದು ಶಬ್ದವನ್ನು ಬಳಸಲಿಲ್ಲ ಎಲ್ಲಿಯೂ ರಾಹುಲ್ ಗಾಂಧಿ ಅವರನ್ನ ಟೀಕಿಸಲಿಲ್ಲ ಏಕೆಂದ್ರೆ ಅದೇ ಕಾಂಗ್ರೆಸ್ ಸರ್ಕಾರದಿಂದನೇ ಉದ್ದಾರ ಆದಂತಹ ವ್ಯಕ್ತಿ ಈ ಗೌತಮ್ ಅದಾನಿ ಭಾರತೀಯ ಜನತಾ ಪಕ್ಷ ಈಗ ಎಂಟೊಂಬತ್ತು ವರ್ಷದಿಂದ ಇಲ್ಲಿ ಬಂದಿದೆ ರೀ ಅದಕ್ಕಿಂತ ಮುಂಚೆ ಗುಜರಾತ್ ಅಲ್ಲಿ ಒಂದಿಷ್ಟು ವರ್ಷ ಸರ್ಕಾರದ ಸಹಾಯ ಪಡೆದು ಸೋಲಾರ್ ಪ್ರಾಜೆಕ್ಟ್ ಗಳನ್ನ ಮಾಡ್ಕೊಂಡಿರ್ಬೋದು ಬಿಟ್ರೆ ಹೇಗೆ ಈಗ ಕೇಂದ್ರದಲ್ಲಿ ಇದ್ದದ್ದು ಈಗ ಎಂಟೊಂಬತ್ತು ವರ್ಷದಿಂದ ಈಚೆಗಿದ್ದಂಥದ್ದು ಮುಂಚಿನಿಂದ ಅವ್ರಿಗೆ ಸಹಾಯ ಮಾಡ್ಕೊಂಡು ಬಂದದ್ದು ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಕಾಲದಿಂದ ಇಲ್ಲಿವರೆಗೂ ಈಗಿರುವ ರಾಜಸ್ಥಾನದಲ್ಲಿರುವಂತಹ ಅಶೋಕ್ ಗೆಹ್ಲೋಟ್ ವರ್ಗೂ ಎಲ್ರಿಗೂ ಇವರು ಕಾಂಟ್ರಾಕ್ಟ್ ಕೊಟ್ಟವ್ರೆ ಇದು ಯಾವುದನ್ನು ಹೆಸರನ್ನ ಪ್ರಸ್ತಾಪ ಮಾಡಲಾರದೆ ಅವ್ರು ಒಂದೊಂದಾಗಿ ಒಂದೊಂದಾಗಿ ಉತ್ತರವನ್ನ ಹೇಳ್ತಾರೆ ಒಂದು ಉದ್ಯಮಿಯಲ್ಲಿ ಟೆಂಡರ್ ಪಡೆಯಬೇಕಾರೆ ಆಕ್ಷನ್ ನಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಅದರದೇ ಆದಂತಹ ಮಾನದಂಡ ಇರುತ್ತೆ ಆ ಮಾನದಂಡಕ್ಕೆ ಅನುಗುಣವಾಗಿ ನಾವು ವ್ಯವಹಾರವನ್ನು ವಿಸ್ತರಿಸ್ತೇವೆ ಯಾವುದೇ ಪಕ್ಷ ನಮಗೆ ಅನಾನುಕೂಲ ಮಾಡಿದೆ ಅಥವಾ ಅನುಕೂಲ ಮಾಡಿದೆ ಅನ್ನುವಂಥ ಪ್ರಶ್ನೆಯೇ ಬರುವುದಿಲ್ಲ ಸರ್ಕಾರ ನಡಿಬೇಕಾದ್ರೆ ಬೇರೆ ಉದ್ಯಮದಾರನ ಬಂಡವಾಳ ಹೂಡಿಸಿ ಕರ್ಕೊಂಡ್ ಬರಲೇಬೇಕು ಹೀಗಾಗಿ ಎಲ್ಲ ಸರ್ಕಾರಗಳು ನನ್ನ ಜೊತೆ ಚೆನ್ನಾಗಿದ್ದಾವೆ ಹೀಗಾಗಿ ನಾ ಯಾರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು ನಾಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಗೌತಮ್ ಮಧಾನಿ ಕಾಂಗ್ರೆಸ್ ಜೊತೆ ತುಂಬಾ ಚೆನ್ನಾಗಿರ್ತಾರೆ ನೀವು ರಾಹುಲ್ ಗಾಂಧಿ ಜೊತೆ ಅವ್ರು ಊಟ ಮಾಡ್ತಾ ಇರುವಂತ ಫೋಟೋಗಳನ್ನ ಖಂಡಿತವಾಗಿ ನೋಡ್ಬೋದು ಸೋನಿಯಾ ಗಾಂಧಿ ಅವರು ಅವ್ರನ್ನ ಮನೆಗೆ ಗೌತಮ್ ಮಧಾನಿನ್ ಮನೆಗೆ ಇನ್ವೈಟ್ ಮಾಡ್ತಾ ಇರೋ ಫೋಟೋಗಳು ಎಲ್ಲ ಕಡೆ ಲಭ್ಯ ಆಗುವಂತ ಎಲ್ಲ ಸಾಧ್ಯತೆಗಳು ವ್ಯವಹಾರ ಮಾಡೋರು ವ್ಯವಹಾರ ಮಾಡ್ತಾರೆ ರಾಜಕೀಯ ಮಾಡೋದಿಲ್ಲ ರಾಜಕೀಯ ಮಾಡೋರು ವ್ಯವಹಾರದಲ್ಲಿಯೂ ರಾಜಕೀಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದೇ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದು ಈಗ ಕೇಸು ಅಮೆರಿಕಾದಲ್ಲಿ ಹಾಕ್ತಾ ಇದೆ ವಾಚ್ಟನ್ ಅನ್ನುವಂಥ ಕಂಪನಿ ಎಲ್ಲಾ ಕಡೆ ಕೇಸ್ ಹಾಕ್ತಾ ಇದೆ ಅಲ್ಲಿ ಕೇಸ್ ಹಾಕಿದ್ರೆ ಕಾಂಗ್ರೆಸ್ನವ್ರು ಇಲ್ಲಿ ಪತ್ರ ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಇದರ ಹಿಂದೆ ಷಡ್ಯಂತ್ರದಲ್ಲಿ ಯಾರ್ಯಾರಿದ್ದಾರೆ ಅದೆಲ್ಲವೂ ತನಿಖೆ ಆಗತ್ತೆ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗರು ಸಿಗಾಕೊಳ್ಳದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಕಾದು ನೋಡೋಣ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಕಾಲಿಂಗ್ ಬೆಲ್ಲನ್ನು ಪ್ರೆಸ್ ಮಾಡಿದರೆ ನಿಮಗೆ ನಮ್ಮ ನೋಟಿಫಿಕೇಶನ್ ಬರ್ತವೆ ಬಹಳಷ್ಟು ಜನ ಹೇಳ್ತಾರೆ ನಿಮ್ಮ ವೀಡಿಯೋಗಳು ಈಗ ಸರಿಯಾಗಿ ಬರ್ತಾ ಇಲ್ವಲ್ಲ ಕಾಲ ನಿಗದಿತ ಸಮಯಕ್ಕೆ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಆ ರೀತಿ ಹೇಳುವ ಹಾಗೆಲ್ಲ ಪ್ರತಿ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತು ಸಂಜೆ ಆರು ಗಂಟೆಗೆ ಪ್ರತಿನಿತ್ಯ ಯಾವುದೇ ಊರ್ನಲ್ಲ ಇದ್ರು ಕಾಡಿನಲ್ಲಿದ್ದರು ಬೇರೆ ದೇಶದಲ್ಲಿದ್ದರು ದಿನಕ್ಕೆ ಮೂರು ಸಂಚಿಕೆಗಳು ಖಂಡಿತವಾಗಿಯೂ ಬಿತ್ತರಗೊಳ್ತವೆ ದಯವಿಟ್ಟು ನೋಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ